ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಅಕಾಡೆಮಿ ಇವತ್ತಿನ ತರಗತಿಯಲ್ಲಿ ನಾವು ಎರಡು ಸಾವಿರದ ಹದಿನೈದರ ಎಚ್ ಎಸ್ ಟಿ ಆರ್ ಸಿಲೆಬಸ್ ಯಾವ ರೀತಿಯಾಗಿತ್ತು ಹಾಗೂ ನಮಗೆ ಮುಂಬರುವ ಪರೀಕ್ಷೆಗೆ ಹೆಲ್ಪ್ಫುಲ್ ಆಗುವಂಥದ್ದು ನೋಟಿಫಿಕೇಷನ್ ಆಗೋಕ್ಕಿಂತ ಮುಂಚೆ ನಾವು ಪ್ರಿಪ್ರೇಷನ್ ಮಾಡಲೇಬೇಕು ಫ್ರೆಂಡ್ಸ್ ನೋಟಿಫಿಕೇಷನ್ ಆದ ನಂತರ ನಾವು ಓನ್ಲಿ ರಿವಿಸನ್ ಮಾಡ್ತಾ ಇರಬೇಕು ಸೊ ಹಾಗಾಗಿ ಯಾವ ರೀತಿಯಾಗಿತ್ತು ಟೂ ತೌಸಂಡ್ ಫಿಫ್ಟೀನಲ್ಲಿ ಎಚ್ ಎಸ್ ಟಿ ಆರ್ ಸಿಲೆಬಸ್ ಹಾಗೂ ಕಾಮನ್ ಪೇಪರ್ ಜಿ ಕೆ ಪೇಪರಲ್ಲಿ ಫೈವ್ ಸಬ್ಜೆಕ್ಟ್ ಅಂತಂದರೆ ಡಿವೈಡ್ ಆಗಿರುತ್ತೆ ಹಂಡ್ರೆಡ್ ಮಾರ್ಕ್ಸಲ್ಲಿ ಡಿವೈಡೆಡ್ ಆಗಿರ್ತದೆ ಜಿ ಕೆ ಪೇಪರಲ್ಲಿ ಯಾವೆಲ್ಲ ವಿಷಯಗಳು ಇರ್ತವೆ ಅಂತಂದರೆ ಒನ್ ಫಸ್ಟ್ ಅಪ್ ಆಲ್ ಅಂತಂದರೆ ಫಸ್ಟ್ ಜಿ ಕೆ ಜನರಲ್ ನಾಲೆಜ್ಗೆ ಸಂಬಂಧಿಸಿದಂತೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಆ ನಂತರದಲ್ಲಿ ಎಜುಕೇಷನ್ ಸೈಕಾಲಜಿ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರ್ತದೆ ಆ ನಂತರದಲ್ಲಿ ಮೆಂಟಲ್ ಅಬಿಲಿಟಿ ಕೂಡ ಇರ್ತದೆ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಆನಂತರದಲ್ಲಿ ಇನ್ನೂ ಟ್ವೆಂಟಿ ಫೈವ್ ಇವಾಗ ಸೆಂಟ್ ಸೆವೆಂಟಿ ಫೈವ್ ಆಯ್ತಲ್ವಾ ಫ್ರೆಂಡ್ಸ್ ಇನ್ನೂ ಟ್ವೆಂಟಿ ಫೈವ್ ಮಾರ್ಕ್ಸ್ ಅಂತಂದರೆ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ಗೆ ಇವೆರಡರಲ್ಲಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಡಿವೈಡೆಡ್ ಆಗಿರ್ತದೆ ಒನ್ ಟೈಮು ಕಂಪ್ಯೂಟ್ರಲ್ಲಿ ಟುವೆಲ್ ಮಾರ್ಕ್ಸ್ ಕೇಳಿದರೆ ಇಂಗ್ಲೀಷಲ್ಲಿ ಥರ್ಟೀನ್ ಕೇಳಿರ್ತದೆ ಇನ್ನೊಂದು ಟೈಮ್ ಕಂಪ್ಯೂಟ್ರಲ್ಲಿ ಥರ್ಟೀನ್ ಕೇಳಿದರೆ ಇಂಗ್ಲೀಷಲ್ಲಿ ಟುವೆಲ್ ಕೇಳಿರ್ತಾರೆ ಸೊ ಹಾಗಾಗಿ ಆನಂತರದಲ್ಲಿ ನೆಕ್ಸ್ಟ್ ನಮಗೆ ಜಿ ಕೆ ಪೇಪರ್ ಎಲ್ಲರಿಗೂ ಕಾಮನ್ ಆಗಿರ್ತದೆ ನೆಕ್ಸ್ಟ್ ನಮ್ಮ ನಮ್ಮ ಮೆಥ ಮೆಥಡ್ ಯಾವ ರೀತಿಯಾಗಿದೆ ಅಂತ ನಮ್ಮದು ಕನ್ನಡ ಟೀಚರ್ಸ್ ಆಗಲಿ ಆನಂತರ ಇಂಗ್ಲೀಷ್ ಆಗಿರಲಿ ಅಥವಾ ಹಿಂದಿ ಆಗಿರಲಿ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಆಗಿರಲಿ ಆನಂತರ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಟೀಚರ್ಸ್ ಆನಂತರದಲ್ಲಿ ಹಿಸ್ಟ್ರಿ ಆರ್ಟ್ಸ್ ಟೀಚರ್ಸ್ ಆಗಿರಲಿ ಸೋಶಿಯಲ್ ಸೈನ್ಸ್ ಆನಂತರದಲ್ಲಿ ಫಿಸಿಕಲ್ ಟೀಚರ್ ಆಗಲಿ ಇವರಿಗೆಲ್ಲರಿಗೆ ಸಂಬಂಧಿಸಿದಂತೆ ಅವ್ರ ಮೆಥಡ್ಗೆ ತಕ್ಕಂತೆ ಹಂಡ್ರೆಡ್ ಮಾರ್ಕ್ಸ್ ಇನ್ನೊಂದು ಪೇಪರ್ ಇರುತ್ತೆ ಅವರಿಗೆ ಆ ಹಂಡ್ರೆಡ್ ಮಾರ್ಕ್ಸಲ್ಲಿ ಇವತ್ತಿನ ತರಗತಿಯಲ್ಲಿ ನಾನು ಹಿಂದಿ ಟೀಚರ್ಗೆ ಸಂಬಂಧಿಸಿದಂತೆ ಹಿಂದಿ ಟೀಚರ್ಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ನಮಗೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಸಿಲೆಬಸ್ ಯಾವ ರೀತಿಯಾಗಿತ್ತು ಹಸ್ ನಮಗೆ ಪ್ರಿಪ್ರೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಸೊ ಹಾಗಾಗಿ ನೋಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು ಅಂತ ನೋಡ್ಕೊಳ್ಬಹುದು ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ಸ್ ಸೆಲೆಬಸ್ ಫಾರ್ ಎಕ್ವಿಪ್ಮೆಂಟ್ ಫಾರ್ ಪ್ರೈಮರಿ ಟೀಚರ್ಸ್ ಟು ತೌಸಂಡ್ ಫಿಫ್ಟಿನಲ್ಲಿ ಲ್ಯಾಂಗ್ವೇಜ್ ಹಿಂದಿಗಾಗಿ ನೀಡಿರುವಂಥದ್ದು ಸೆಲೆಬಸ್ ನೋಡ್ಕೊಳ್ಳಿ ಸೆಲೆಬಸ್ ಫಾರ್ ಏಟ್ ಟು ಟೆಂತ್ ಕ್ಲಾಸ್ ಇಲ್ಲಿ ಏನಾಗಿರ್ತದೆ ಅಂತ ಮುಂಚೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಮೇನ್ ಇದು ನಾವು ನೋಡ್ಕೊಂಡಿರಬೇಕು ಏನು ಎಲ್ಲಿ ಅಂತ ಹೇಗೆ ಅಂತ ಇಲ್ಲಿ ಏಯ್ಟಿ ಮಾರ್ಕ್ಸ್ ಫಾರ್ ಕಂಟೆಂಟ್ ಕಂಟೆಂಟ್ಗೆ ಸಂಬಂಧಿಸಿದಂತೆ ಏಯ್ಟಿ ಮಾರ್ಕ್ಸ್ಗೆ ಇರುತ್ತದೆ ಎಂಬತ್ತು ಎಂಬತ್ತು ಪ್ರಶ್ನ ಪ್ರಶ್ನೋತ್ತರಗಳು ಇರ್ತವೆ ಕಂಟೆಂಟ್ಗೆ ಸಂಬಂಧಿಸ್ತೇನೆ ಆ ನಂತರದಲ್ಲಿ ಬೋಧನಾಶಾಸ್ತ್ರ ಅಂತಂದರೆ ಮೆಥಡಾಲಜಿಗೆ ಸಂಬಂಧಿಸಿದಂತೆ ಟ್ವೆಂಟಿ ಮಾರ್ಕ್ಸ್ ಇರ್ತದೆ ಪ್ರತಿಯೊಂದು ವಿಷಯದಲ್ಲಿ ಲ್ಯಾಂಗ್ವೇಜ್ಗೆ ಸಂಬಂಧಿಸಿದಂತೆ ಮೆಥಡಾಲಜಿಗೆ ನೋಡ್ಕೊಳ್ಬೋದು ನೆಕ್ಸ್ಟ್ ನೋಡ್ಕೊಳ್ಳಿ ಈ ಹಿಂದಿಯಲ್ಲಿ ಸೆವೆನ್ ಪಾರ್ಟ್ಸ್ ಮಾಡಿದ್ದಾರೆ ಫ್ರೆಂಡ್ಸ್ ಯಾವ್ಯಾವ ಪಾರ್ಟ್ಸ್ಗೆ ಎಷ್ಟಾರೆ ಅಂತ ನೀವು ನೋಡ್ಕೊಳ್ಳಿ ಆನಂತರದಲ್ಲಿ ಈ ಸೆಷನಲ್ಲಿ ನಾವು ಎರಡು ಸಾವಿರದ ಹನ್ನೆರಡರ ಹಿಂದಿ ಕ್ವೆಶನ್ ಪೇಪರ್ ಯಾವ ರೀತಿ ಆಗಿತ್ತು ಅಂತ ಕೂಡ ನೋಡ್ಕೊಳ್ಳೋಣ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ನೀವು ನೋಡ್ಕೊಳ್ಬೋದು ಎರಡು ಸಾವಿರದ ಹನ್ನೆರಡರ ಕ್ವಶನ್ ಪೇಪರ್ ಯಾವ ಅಂತ ನಮಗೆ ಒಂದು ಐಡಿಯಾ ಸಿಗುತ್ತದೆ ನಮ್ಮ ನಮ್ಮ ಪ್ರಿಪ್ರೇಷನ್ ಯಾವ ಹಂತದಲ್ಲಿ ತಲುಪಿದೆ ಅಂತ ಸೊ ಹಾಗಾಗಿ ಬನ್ನಿ ನೋಡ್ಕೊಳ್ಳಿ ಸಾಮಾನ್ಯ ಹಿಂದಿ ವ್ಯಾಕರಣಗಳಿಗೆ ಸಂಬಂಧಿಸಿದಂತೆ ಫಸ್ಟ್ ಪಾರ್ಟಲ್ಲಿ ನೋಡ್ಕೊಳ್ಳಿ ವ್ಯಾಕರಣಗಳಿಗೆ ಸಂಬಂಧಿಸಿದಂತೆ ಟ್ವೆಂಟಿ ಮಾರ್ಕ್ಸ್ ಆಗಿರ್ತವೆ ಅವೆಲ್ಲ ಯಾವೆಲ್ಲ ವ್ಯಾಕರಣಗಳು ಇರ್ತವೆ ವರ್ಣಮಾಲಾ ಆನಂತರದಲ್ಲಿ ವಿಕಾರಿ ಶಬ್ದ ಅವಿಕಾರಿ ಶಬ್ದ ಸಮಾಸ ಸಮಾಸ ಸಂಧಿ ಕಾಲಕ್ಕೆ ಭೇದ ರಚನೆ ಇವೆಲ್ಲ ನೋಡ್ಕೊಳ್ಬೋದಾಗಿದೆ ಆನಂತರದಲ್ಲಿ ಕಾರಕ ಕಾರಣ ಕಾರ್ಯ ಇವೆಲ್ಲ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ ಆನಂತರದಲ್ಲಿ ನೆಕ್ಸ್ಟ್ ಯಾವುದಕ್ಕೆ ಸಂಬಂಧಿಸಿದಂತೆ ಪಾರ್ಟ್ಸ್ ಮಾಡಿದರೆ ನೋಡ್ಕೊಳ್ಳಿ ಸೆಕೆಂಡ್ ಪಾರ್ಟಲ್ಲಿ ಶಬ್ದ ಬೋಧ ಇದು ಫಿಫ್ಟೀನ್ ಮಾರ್ಕ್ಸ್ಗೆ ಇದೆ ನೋಡ್ಕೊಳ್ಳಿ ಇವೆಲ್ಲವೂ ಪಾರ್ಟ್ ಸಬ್ ಪಾರ್ಟ್ಸ್ ಆಗಿವೆ ಅದರದು ಇವು ನೋಡ್ಕೊಳ್ಳಿ ಆ ನಂತರದಲ್ಲಿ ವಾಚ್ ವಾಯ್ಸ್ಗೆ ಸಂಬಂಧಿಸಿದಂತೆ ತ್ರೀ ಮಾರ್ಕ್ಸ್ಗೆ ಇರ್ತವೆ ಆ ನಂತರದಲ್ಲಿ ನೆಕ್ಸ್ಟ್ ನೋಡ್ಕೊಳ್ಳಿ ರಚನಾ ಸಂಬಂಧಿಸಿದಂತೆ ಟ್ವೆಂಟಿ ಮಾರ್ಕ್ಸ್ಗೆ ಯಾವ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ ಅಂತ ನಮಗೆ ಮುಂಚೆ ಗೊತ್ತಿರಲೇಬೇಕು ನಾವು ಸುಮ್ಮನೆ ಒಂದೇ ಓದ್ತಾ ಹೋದ್ ಹೋಗಿದ್ವಿ ಆದರೆ ಅದರಲ್ಲಿಂದ ಟ್ವೆಂಟಿ ಮಾರ್ಕ್ಸ್ ಬರ್ಬೋದು ಅಥವಾ ತ್ರೀ ಆರ್ ಫೋರ್ ಮಾರ್ಕ್ಸ್ ಬರೋದೇ ಓನ್ಲಿ ಎಕ್ಸಾಮ್ ಅವ್ರು ಬರೋವರೆಗೆ ಅದೇ ಓದಿದ್ವಿ ಅಂತಂದರೆ ಯೂಸ್ ಆಗೋದಿಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿದೆ ಸಿಲೆಬಸ್ ಅಂತ ನಾವು ನೋಡ್ಕೊಂಡಿರಲೇಬೇಕು ಸೊ ಹಾಗಾಗಿ ನೋಡ್ಕೊಳ್ಳಿ ಆ ನಂತರದಲ್ಲಿ ನೆಕ್ಸ್ಟ್ ನೋಡ್ಕೊಳ್ಳಿ ಕಾವ್ಯಕ್ಕೆ ರೂಪ್ ಕಾವ್ಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿದೆ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡ್ಕೊಳ್ಳಿ ರಚನಾಯ ಅವ್ರ ರಚನಾಕಾರ ಕವಿಗಳಿಗೆ ಸಂಬಂಧಿಸಿದಂತೆ ಕ್ ಲೇಖಕಿಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ನಮಗೆ ಕ್ವಶನ್ಗಳು ಕೇಳ್ಬೋದು ಅಂತ ಸೊ ಹಾಗಾಗಿ ಯಾರ ಯಾರೆಲ್ಲ ಕವಿಗಳು ನಮಗೆ ಕೇಳ್ಬೋದು ಅಂತ ಒಂದು ಲಿಸ್ಟ್ ಕೂಡ ಕೊಟ್ಟಿದ್ದಾರೆ ನೀವು ನೋಡ್ಕೊಳ್ಬಹುದಾಗಿದೆ ನೆಕ್ಸ್ಟ್ ನೋಡ್ಕೊಳ್ಳಿ ಪೆಡಗಾಲಜಿಗೆ ಸಂಬಂಧಿಸಿದಂತೆ ಹಿಂದಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಟ್ವೆಂಟಿ ಮಾರ್ಕ್ಸ್ ಕಂಪಲ್ಸರಿ ಆಗಿರ್ತವೆ ಆ ಹಿಂದಿ ಬೋಧನಾಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ಸಿಲೆಬಸ್ ಇದೆ ಅಂತ ನೋಡ್ಕೊಳ್ಳಿ ಈ ಎಲ್ಲ ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ನಮಗೆ ಹಿಂದಿ ಸಿಲೆಬಸ್ ಇರ್ತದೆ ಸೊ ಸೊ ಹಾಗಾಗಿ ಈ ಸಿಲೆಬಸ್ ಪ್ರಕಾರನ ನೀವು ಸ್ಟಡಿ ಮಾಡ್ತಾ ಹೋಗಿ ಹಾಗೂ ಹಿಂದಿ ಪೆಡಗಾಲಜಿಗೆ ಸಂಬಂಧಿಸಿದಂತೆ ಸ್ಫೂರ್ತಿ ಅಕಾಡೆಮಿ ನಮ್ಮ ಚಾನೆಲ್ನಲ್ಲಿ ಹಿಂದಿ ಪೆಡಗಾಲಜಿಗೆ ಸಂಬಂಧಿಸಿದಂತೆ ನಮ್ಮ ಚಾನಲಲ್ಲಿ ಕ್ಲಾಸಸ್ಗಳು ಕೂಡ ರನ್ ಆಗ್ತವೆ ಫ್ರೆಂಡ್ಸ್ ಸೊ ಹಾಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಹಾಗೂ ಯಾವ ರೀತಿಯಾಗಿ ಕ್ವಶನ್ಸ್ ಬರ್ಬೋದು ಅಂತ ಇಲ್ಲಿ ಮಾಡಲ್ ಕ್ವೆಶನ್ಸ್ ಕೂಡ ಕೊಟ್ಟಿದ್ದಾರೆ ನೋಡ್ಕೊಳ್ಬಹುದಾಗಿದೆ ಫ್ರೆಂಡ್ಸ್ ನೋಡ್ಕೊಳ್ಳಿ ನೆಕ್ಸ್ಟ್ ಇವಾಗ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದ ಹಿಂದಿ ಕ್ವೆಶನ್ ಪೇಪರ್ ಯಾವ ರೀತಿಯಾಗಿತ್ತು ಅಂತ ಒನ್ ಟೈಮ್ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಎರಡು ಸಾವಿರದ ಹನ್ನೆರಡರಲ್ಲಿ ಹಿಂದಿ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿತ್ತು ನೋಡ್ಕೊಳ್ಳಿ ಫ್ರೆಂಡ್ಸ್ ಎಚ್ ಎಸ್ ಟಿ ಆರಲ್ಲಿ ಟೈಮ್ ಎಚ್ ಎಸ್ ಟಿ ಆರ್ ಎಕ್ಸಾಮಲ್ಲಿ ಎರಡು ಗಂಟೆಗಳ ಸಮಯ ಇರ್ತದೆ ಇದರಿಂದ ಹನ್ನೆರಡರವರೆಗೆ ಅಂಕಗಳು ಗರಿಷ್ಠ ಅಂಕಗಳು ಎಷ್ಟಿರ್ತವೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಹಂಡ್ರೆಡ್ ಮಾರ್ಕ್ಸ್ಗೆ ಈ ಕ್ವೆಶನ್ ಪೇಪರ್ ಇರ್ತದೆ ಅಭ್ಯರ್ಥಿಗಳಿಗೆ ಸೂಚನೆಗಳು ನಾವು ಓದ್ಕೊಳ್ಳೇಬೇಕು ಫ್ರೆಂಡ್ಸ್ ಇವು ಇಂಪಾರ್ಟೆಂಟ್ ಆಗಿರ್ತವೆ ನೋಡ್ಕೊಳ್ಳಿ ಆನಂತರದಲ್ಲಿ ಎಮ್ ಸಿ ಕ್ಯೂ ಫಿಲ್ ಮಾಡುವಾಗ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಇದು ಕೂಡ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡ್ಕೊಳ್ಳಿ ಆನಂತರದಲ್ಲಿ ಇಂಗ್ಲೀಷಲ್ಲಿ ಕೂಡ ನೋಡ್ಕೊಳ್ತೀನಿ ಅಂತಂದರೆ ನೀವು ನೋಡ್ಕೊಳ್ಬಹುದಾಗಿದೆ ಆನ ಇಲ್ಲಿ ನೋಡ್ಕೊಳ್ಳಿ ರಿಜಿಸ್ಟರ್ ನಂಬರ್ ಹಾಕಬೇಕು ಡಿಸ್ಟಿಕ್ ಕೋಡ್ ಆನಂತರದಲ್ಲಿ ಬುಕ್ಲೆಟ್ ನಂಬರ್ ಕೂಡ ನೋಡ್ಕೊಳ್ಳಿ ಇದು ಇಂಗ್ಲೀಷಲ್ಲಿ ಕೂಡ ಇಂಗ್ಲೀಷಲ್ಲಿ ಇದೆ ಫ್ರೆಂಡ್ಸ್ ಇಂಗ್ಲೀಷಲ್ಲಿ ಇನ್ಸ್ಟ್ರಕ್ಷನ್ ಕೂಡ ಇದ್ದಾವೆ ಇದು ನೋಡ್ಕೊಳ್ಳಿ ಆನಂತರದಲ್ಲಿ ಕ್ವಶನ್ ಪೇಪರ್ ಬರ್ತದೆ ಇವಾಗ ಕ್ವಶನ್ ಪೇಪರ್ ನೋಡ್ಕೊಳ್ಬೋದು ಎರಡು ಸಾವಿರದ ಹನ್ನೆರಡರ ಹಿಂದಿ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿತ್ತು ಅಂತ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ನೀವು ನೋಡ್ಕೊಳ್ಬಹುದಾಗಿದೆ ನೋಡ್ಕೊಳ್ಳಿ ಎರಡು ಸಾವಿರದ ಹನ್ನೆರಡರಲ್ಲಿ ನಮಗೆ ಯಾವ ರೀತಿಯಾಗಿ ಕ್ವಶನ್ಸ್ ಕೇಳಿದರು ನಮ್ಮ ಪ್ರಿಪ್ರೇಷನ್ ಯಾವ ಹಂತದಲ್ಲಿದೆ ಅಂತ ನಮ್ಮ ಕ್ವಶನ್ ಪೇಪರ್ ನೋಡಿದ ನಂತರನೇ ಗೊತ್ತಾಗ್ತದೆ ಫ್ರೆಂಡ್ಸ್ ಸೊ ಹಾಗಾಗಿ ನಾವು ಮುಂಜೆ ಕ್ವೆಶನ್ ಪೇಪರ್ ಕಲೆಕ್ಟ್ ಮಾಡಲೇಬೇಕು ಕ್ವೆಷನ್ ಪೇಪರ್ ಮಾಡಲ್ ಇಟ್ಕೊಂಡು ನಾವು ಪ್ರಿಪ್ರೇಷನ್ ಮಾಡಿದರೆ ನಮಗೆ ಎಕ್ಸಾಮ್ನಲ್ಲಿ ಎಸ್ ಎಸ್ಸು ಗ್ಯಾರಂಟಿ ಇರ್ತದೆ ಸೊ ಹಾಗಾಗಿ ಕ್ವೆಶನ್ ಪೇಪರ್ ಯಾವಾಗಲೂ ನಮ್ಮ ಹತ್ರ ಇಟ್ಕೊಳ್ಳೇಬೇಕು ಕ್ವಶನ್ ಪೇಪರ್ಸ್ ನಮ್ಮ ಹತ್ರ ಸದಾ ಇದ್ದೀವಿ ಅಂತಂದರೆ ಯಾವ ರೀತಿಯಾಗಿ ಕ್ವಶನ್ಸ್ ನಮಗೆ ನೆಕ್ಸ್ಟ್ ಎಕ್ಸಾಮಲ್ಲಿ ಕೇಳ್ಬೋದು ಅಂತ ನಮ್ಗೆ ಐಡಿಯಾ ಬರ್ತದೆ ಅದೇ ರೀತಿಯಾಗಿ ನಮಗೆ ಇವಾಗ ಟೂ ತೌಸಂಡ್ ಫಿಫ್ಟೀನಲ್ಲಿ ಲಾಸ್ಟ್ ನೋಟಿಫಿಕೇಷನ್ ಆಗಿರೋದು ಆಗಿರೋದ್ರಿಂದ ಇವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಸ್ವಲ್ಪ ಚೇಂಜಸ್ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ ಎಕ್ಸಾಮಲ್ಲಿ ಯಾವ ರೀತಿಯಾಗಿದೆ ನೋಟಿಫಿಕೇಷನ್ ಆದ ನಂತರನೇ ಗೊತ್ತಾಗ್ತದೆ ಫ್ರೆಂಡ್ಸ್ ಸೊ ಹಾಗಾಗಿ ಇವಾಗ ಟೂ ತೌಸಂಡ್ ಫಿಫ್ಟೀನಲ್ಲಿ ಯಾವ ರೀತಿಯಾಗಿ ಹಿಂದಿ ಸಿಲೆಬಸ್ ಇತ್ತು ಅದೇ ರೀತಿಯೇ ಪ್ರಿಪ್ರೇಷನ್ ಮಾಡ್ತಾ ಹೋಗಿ ಆನಂತರದಲ್ಲಿ ನೋಟಿಫಿಕೇಷನ್ ಆದ ನಂತರ ಯಾವ ರೀತಿಯಾಗಿ ಅಪ್ಡೇಟ್ ಆಗಿದೆ ಅಂತ ನೋಡ್ಕೊಂಡು ಮತ್ತೆ ಪ್ರಿಪ್ರೇಷನ್ ಮಾಡ್ಬೋದು ಫ್ರೆಂಡ್ಸ್ ನೋಡ್ಕೊಳ್ಳಿ ಯಾವ ರೀತಿಯಲ್ಲೇ ಆಗಿ ಎಲ್ಲ ಕ್ವೆಶನ್ಸ್ಗಳು ಕೇಳಿದ್ದಾರೆ ಗ್ರಾಮರ್ಗಳ ಮೇ ಗ್ರಾಮರ್ ಮೇಲೆ ಆಗಲಿ ಆನಂತರದಲ್ಲಿ ಕಾಲಗಳ ಮೇಲೆ ಆಗಲಿ ನೆಕ್ಸ್ಟ್ ಹಿಂದಿ ಪೆಡಗಾಲಜಿಗೆ ಸಂಬಂಧಿಸಿದಂತೆ ಯಾವೆಲ್ಲ ಕ್ವೆಶನ್ಸ್ಗಳು ಯಾ ಯಾವ ರೀತಿಯಾಗಿ ಕೇಳಿದ್ದಾರೆ ಅಂತ ಓಕೆ ಫ್ರೆಂಡ್ಸ್ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪೂರ್ತಿ ಅಕಾಡೆಮಿ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಇದರ ಪಿ ಡಿ ಎಫ್ ಕೂಡ ನೀವು ಪಡ್ಕೊಳ್ಬೋದಾಗಿದೆ Okay friends, thank you.